ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕೆಲವರು ಹೇಳುವುದನ್ನು ನೀವು ಕೇಳಿರಬಹುದು, ಮನೆಯಲ್ಲಿ ದರಿದ್ರ ತುಂಬಿಕೊಂಡಿದೆ, ಯಾವ ಕೆಲಸವೂ ನೆಟ್ಟಗೆ ಆಗುತ್ತಿಲ್ಲ, ಎಲ್ಲದರಲ್ಲೂ ನಷ್ಟವಾಗುತ್ತಿದೆ, ಒಂದರ ಹಿಂದೆ ಒಂದು ಕಷ್ಟಗಳು ಸಾಲಾಗಿ ಬರುತ್ತಲೇ ಇವೆ ಎಂದು ಹೇಳುತ್ತಿರುತ್ತಾರೆ. ಸ್ನೇಹಿತರೆ, ಅವರು ಸುಮ್ಮನೆ ಬಾಯಿ ಮಾತಿಗೆ ಹೀಗೆ ಹೇಳಿದರೂ ಕೂಡ ನಿಮ್ಮ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ನೆಲೆಸಿದ್ದಾಳೆ ಎನ್ನುವುದಕ್ಕೆ ಸೂಚನೆ ಇದು. ಇದೇ ರೀತಿಯಾಗಿ ಇನ್ನೂ ಕೆಲವು ಸೂಚನೆಗಳ ಮೂಲಕ ನಿಮ್ಮ ಮನೆಗೆ ಬಡತನ ಬರುತ್ತಿದೆ ಮತ್ತು ದರಿದ್ರ ಲಕ್ಷ್ಮಿ ನೆಲೆಸಿದ್ದಾಳೆ ಎಂಬುದನ್ನು ತಿಳಿಯಬಹುದು. ಸಾಮಾನ್ಯವಾಗಿ ಯಾವುದೇ ಕೆಲಸ ಮಾಡಲು ಉತ್ಸಾಹವಿಲ್ಲದಿರುವುದು, ಸದಾ ಕೊಳಕಾಗಿರುವ ಹಳೆಯ ಬಟ್ಟೆಗಳನ್ನು ಧರಿಸುವುದು, ಹೊಸ ಬಟ್ಟೆಗಳನ್ನು ಧರಿಸಲು ಅಸಲು ಮನಸ್ಸೇ ಬರುವುದಿಲ್ಲ, ಹೊರಗಡೆಯಿಂದ ಮನೆಗೆ ಬಂದಾಗ ಕೈಕಾಲು ಮುಖವನ್ನು ತೊಳೆಯುವುದಿಲ್ಲ, ಪಾದಗಳ ಹಿಮ್ಮಡಿಗಳನ್ನು ತೊಳೆಯುವುದಿಲ್ಲ, ಯಾವಾಗಲೂ ನಿದ್ದೆ ಬರುತ್ತಲೇ ಇರುತ್ತದೆ, ಏನೋ ಒಂದು ಕೆಟ್ಟ ಆಲೋಚನೆ ಮನಸ್ಸಲ್ಲಿ ಸುಳಿದಾಡುತ್ತಿರುತ್ತದೆ, ಮನೆಯಲ್ಲಿ ಸುಖಾಸುಮ್ಮನೆ ಕುಟುಂಬಸ್ಥರ ಜೊತೆ ಜಗಳ ಮಾಡುತ್ತಲೇ ಇರುತ್ತಾರೆ. ಇವೆಲ್ಲವೂ ಕೂಡ ಮನೆಗೆ ಬಡತನ ಅಥವಾ ದರಿದ್ರ ಆವರಿಸುವ ಸೂಚನೆಗಳು. ಮನೆಯ ಮುಖ್ಯಸ್ಥ ಅಥವಾ ಯಜಮಾನ ಯಾವಾಗಲೂ ಹಣೆಗೆ ಒಂದು ಗಂಧದ ತಿಲಕ, ಭಸ್ಮದ ಲೇಪನ ಅಥವಾ ಕುಂಕುಮವನ್ನಿಟ್ಟುಕೊಳ್ಳಬೇಕು. ದಿನಕ್ಕೊಮ್ಮೆಯಾದರೂ ಆ ಭಗವಂತನಿಗೆ ಕೈಮುಗಿಯಬೇಕು. ಹಾಗೆಯೇ ಮನೆಯ ಯಜಮಾನಿ ತಲೆ ಕೂದಲನ್ನು ಬಾಚಿಕೊಂಡಿರಬೇಕು ಮತ್ತು ಹಣೆಗೆ ಕುಂಕುಮವನ್ನಿಟ್ಟಿರಬೇಕು. ಅವರು ಇಂತಹ ಪವಿತ್ರವಾದ ಕೆಲಸಗಳಲ್ಲಿ ಸ್ವಲ್ಪವೂ ಶ್ರದ್ಧೆ ತೋರಿಸದಿದ್ದರೆ ಅಲ್ಲಿ ದರಿದ್ರ ಲಕ್ಷ್ಮಿ ನೆಲೆಸಿದ್ದಾಳೆಂದು ಅರ್ಥ ಮಾಡಿಕೊಳ್ಳಬಹುದು. ಮನೆಯ ಹಿರಿಯರು ಹರಿದ ಬಟ್ಟೆಗಳನ್ನು, ಕೊಳಕು ಬಟ್ಟೆಗಳನ್ನು ಧರಿಸಿಕೊಂಡು ಓಡಾಡಿಕೊಂಡಿದ್ದರೂ ಅದು ದಾರಿದ್ರ್ಯದ ಸೂಚನೆಯಾಗಿದೆ. ಮನೆಯಲ್ಲಿ ಕನಿಷ್ಠ ಪಕ್ಷ ಒಂದೊತ್ತಾದರೂ ಒಲೆ ಉರಿಸದೆ ಸದಾ ತಂಗಳೂಟ ಅಥವಾ ಹೊರಗಡೆ ಊಟ ತಿನ್ನುತ್ತಿದ್ದರೆ ಅದೂ ಕೂಡ ದಾರಿದ್ರ್ಯದ ಲಕ್ಷಣ. ಬೆಳಗಿನ ಸಮಯ ಅಥವಾ ಸಂಜೆಯ ಸಮಯದಲ್ಲಿ ತಾಯಿ ಲಕ್ಷ್ಮೀದೇವಿ ಆಗಮಿಸುವ ವೇಳೆಯಲ್ಲಿ ಮನೆಯಲ್ಲಿ ಬೈಗುಳಗಳ ಸುರಿಮಳೆಯಾಗುತ್ತಿದ್ದರೆ ಮನೆ ಬಾಗಿಲಿಗೆ ಬಂದಂತಹ ಲಕ್ಷ್ಮೀದೇವಿ ಹಾಗೆಯೇ ಹೊರಟು ಹೋಗುತ್ತಾಳೆ, ಬದಲಾಗಿ ದರಿದ್ರ ಲಕ್ಷ್ಮಿ ಮನೆಗೆ ಪ್ರವೇಶಿಸುತ್ತಾಳೆ. ಮನುಷ್ಯನಿಗೆ ಕೆಟ್ಟ ಸಮಯ ಮತ್ತು ದಟ್ಟ ದಾರಿದ್ರ್ಯ ಶುರುವಾಗುವ ಮೊದಲು ಈ ಕೆಲವು ಸೂಚನೆಗಳು ಕಾಣಿಸಿಕೊಳ್ಳುತ್ತವೆ. ಮನೆಗೆ ಕಷ್ಟ ಬರುವ ಸೂಚನೆಯಾಗಿ ಮೊದಲಿಗೆ ಗೋವುಗಳು ಆ ಮನೆಯ ಹತ್ತಿರ ಬರುವುದಿಲ್ಲ, ಬದಲಾಗಿ ಬೇರೆ ಹಾದಿಯಲ್ಲಿ ಹೋಗುತ್ತವೆ. ನಮ್ಮ ಹಿಂದೂ ಶಾಸ್ತ್ರ ಪುರಾಣಗಳ ಪ್ರಕಾರ ಗೋವುಗಳು ದೈವಿ ಸ್ವರೂಪ, ಅವುಗಳಿಗೆ ಕಷ್ಟಗಳು ಬರುವುದು ಮೊದಲೇ ತಿಳಿಯುತ್ತದೆ. ಯಾವ ಮನೆಯಲ್ಲಿ ಸದಾ ಕಲಹಗಳು ಜಗಳಗಳು ನಡೆಯುತ್ತಿರುತ್ತ ಅಂತಹ ಮನೆಗಳಲ್ಲಿ ಗೋವುಗಳು ಆಹಾರವನ್ನು ತಿನ್ನಲು ಇಷ್ಟಪಡುವುದಿಲ್ಲ. ಇದನ್ನು ಮನೆಗೆ ಬರುವಂತಹ ಬಡತನದ ಸೂಚನೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹಾಗೆಯೇ ಕಸಗುಡಿಸುವಂತಹ ಪೊರಕೆ ಪದೇ ಪದೇ ಹಾಳಾಗುತ್ತಿದ್ದರೆ ಅಥವಾ ತುಂಡಾಗುತ್ತಿದ್ದರೆ ಅದೂ ಕೂಡ ಅಶುಭದ ಸೂಚನೆಯಾಗಿದ್ದು ನಕಾರಾತ್ಮಕ ಶಕ್ತಿ ಮನೆಯನ್ನು ಆವರಿಸಿದೆ ಮತ್ತು ದರಿದ್ರ ದೇವತೆ ಮನೆಗೆ ಆಗಮಿಸುತ್ತಿದ್ದಾಳೆ ಎಂಬ ಸೂಚನೆಯಾಗಿದೆ. ಸ್ನೇಹಿತರೆ, ವಾಸ್ತು ಪ್ರಕಾರವಾಗಿ ಹಾಲು ಮತ್ತು ಬೆಣ್ಣೆಯ ಬಟ್ಟಲುಗಳು ಕೈಯಿಂದ ಪದೇ ಪದೇ ಜಾರುತ್ತಿದ್ದರೆ ಅದನ್ನು ಕೂಡ ಅಶುಭವೆಂದು ಮತ್ತು ಇದು ಮುಂಬರುವ ದಿನಗಳಲ್ಲಿ ಮನೆಗೆ ಎದುರಾಗುವ ಸಂಕಷ್ಟದ ಸೂಚನೆ ಎಂದು ಹೇಳಲಾಗುತ್ತದೆ. ಪಕ್ಷಿಗಳು ಮನೆಯ ಬಳಿ ಬಂದು ಆಕಸ್ಮಿಕವಾಗಿ ಸಾವನ್ನಪ್ಪುತ್ತಿದ್ದರೆ, ಈ ಘಟನೆಯು ಮತ್ತೆ ಮತ್ತೆ ಮರುಕಳಿಸುತ್ತಿದ್ದರೆ ಅದೂ ಸಹ ಅಶುಭದ ಸೂಚನೆಯಾಗಿದೆ. ಹಾಗೆಯೇ ಸ್ನೇಹಿತರೆ, ನೀವೇನಾದರೂ ಆ ಭಗವಂತನ ಪೂಜೆ ಮಾಡುವಾಗ ಪೂಜಾ ಸಾಮಗ್ರಿಗಳ ತಟ್ಟೆ ಯಾವುದಕ್ಕೂ ತಾಗದೆ ಆಗಾಗ ಪದೇ ಪದೇ ಕೆಳಗೆ ಬೀಳುತ್ತಲೇ ಇದ್ದರೆ ಅದು ಅತ್ಯಂತ ಕೇಡಿನ ಸಂಕೇತವಾಗಿದೆ. ಇದು ಮನೆಯಲ್ಲಿ ಮುಂದೆ ನಡೆಯುವಂತಹ ಕೆಟ್ಟ ಘಟನೆಯ ಬಗೆಗಿನ ಸೂಚನೆಯಾಗಿದೆ. ಹಾಗೆಯೇ ಮನೆಯ ಸದಸ್ಯರ ನಡುವೆ ವಿನಾಕಾರಣ ಸುಖಾಸುಮ್ಮನೆ ಕಲಹಗಳು ಜಗಳಗಳು ನಡೆಯುತ್ತಿದ್ದರೆ, ಪ್ರತಿ ಚಿಕ್ಕ ವಿಷಯಕ್ಕೂ ಕೂಗಾಡುತ್ತಾ ಕೋಪಿಸಿಕೊಳ್ಳುತ್ತಿದ್ದರೆ ಇದೂ ಕೂಡ ನಿಮ್ಮ ಜೀವನದಲ್ಲಿ ಎದುರಾಗುವ ಕಷ್ಟಗಳ ಸಂಕೇತವಾಗಿರುತ್ತದೆ. ಇಂತಹ ಸಮಯದಲ್ಲಿ ತುಂಬಾ ತಾಳ್ಮೆಯಿಂದ ಇದ್ದರೆ ಆಗುವಂತಹ ಅನಾಹುತಗಳನ್ನು ತಪ್ಪಿಸಬಹುದು. ಮನೆಯಲ್ಲಿ ಹಾಲು ಮತ್ತು ಉಪ್ಪು ಪದೇ ಪದೇ ನೆಲಕ್ಕೆ ಬೀಳುತ್ತಿದ್ದರೆ ಅದೂ ಕೂಡ ಅಶುಭವಾಗಿದ್ದು, ಇದರಿಂದ ಕೆಲವು ಸಮಸ್ಯೆಗಳು ನಿಮಗೆ ಎದುರಾಗಲಿವೆ ಎಂದರ್ಥ. ಸ್ನೇಹಿತರೆ, ಮನೆ ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ, ಅಡುಗೆ ಮನೆಗೆ ವಿಶೇಷವಾದ ಸ್ಥಾನವಿರುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ತಾಯಿ ಲಕ್ಷ್ಮೀದೇವಿ ಮತ್ತು ತಾಯಿ ಅನ್ನಪೂರ್ಣೇಶ್ವರಿ ದೇವಿ ಅಡುಗೆ ಮನೆಯಲ್ಲಿ ನೆಲೆಸಿರುತ್ತಾಳೆ ಎಂಬ ನಂಬಿಕೆ ಇದೆ. ಅಂತಹ ಅಡುಗೆ ಮನೆಯನ್ನು ಸದಾಕಾಲ ಶುಚಿಯಾಗಿಟ್ಟುಕೊಳ್ಳುವುದರಿಂದ ಅಲ್ಲಿ ತಾಯಿ ಲಕ್ಷ್ಮೀದೇವಿ ನೆಲೆಸುವುದಲ್ಲದೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಮತ್ತು ಸಂಪತ್ತು ವೃದ್ಧಿಯಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಮನೆಗೆ ಸಂಬಂಧಪಟ್ಟಂತೆ ಹೇಳಲಾಗಿರುವ ಕೆಲವು ವಿಶೇಷ ಸಲಹೆಗಳನ್ನು ಅನುಸರಿಸಿದರೆ ತಾಯಿ ಲಕ್ಷ್ಮೀದೇವಿಯ ಅನುಗ್ರಹ ಸದಾಕಾಲ ಆ ಕುಟುಂಬದ ಮೇಲಿರುತ್ತದೆ. ಆದರೆ ಅಡುಗೆ ಮನೆಯಲ್ಲಿ ಮಾಡುವಂತಹ ಕೆಲವು ತಪ್ಪು ಕೆಲಸಗಳು ತಾಯಿ ಲಕ್ಷ್ಮೀದೇವಿಯ ಕೋಪಕ್ಕೆ ಕಾರಣವಾಗಬಹುದು. ಇದರಿಂದ ಮನೆಯಲ್ಲಿ ಬಡತನ ಬರುತ್ತದೆ. ಆದ್ದರಿಂದ ಅಡುಗೆ ಮನೆಯಲ್ಲಿ ಈ ತಪ್ಪುಗಳನ್ನು ಮಾಡಬಾರದು. ಅವುಗಳೆಂದರೆ, ಅಡುಗೆ ಮನೆಯಲ್ಲಿ ಊಟ ಮಾಡಬಾರದು,
ಚಪ್ಪಲಿ ಮತ್ತು ಶೂಗಳನ್ನು ಧರಿಸಿ ಅಡುಗೆ ಮನೆಗೆ ಹೋಗಬಾರದು. ಹೀಗೆ ಮಾಡುವುದರಿಂದ ತಾಯಿ ಲಕ್ಷ್ಮೀದೇವಿಗೆ ಕೋಪ ಬರುತ್ತದೆ. ಹಾಗೆಯೇ ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಮನೆಯಲ್ಲಿ ದೇವರ ಮಂದಿರವನ್ನು ನಿರ್ಮಿಸಬಾರದು. ಹಾಗೆಯೇ ದೇವರ ಫೋಟೋವನ್ನು ಕೂಡ ಇಡಬಾರದು. ಏಕೆಂದರೆ ಅಡುಗೆ ಮನೆಯಲ್ಲಿ ತಾಮಸಿಕ ಆಹಾರವನ್ನು ತಯಾರಿಸಲಾಗುತ್ತದೆ. ಹಾಗೆಯೇ ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ಯಾವಾಗಲೂ ಸದ್ದುಗದ್ದಲ ಇದ್ದೇ ಇರುತ್ತದೆ. ಇಂತಹ ಸ್ಥಳಗಳಲ್ಲಿ ದೇವರನ್ನು ಪೂಜಿಸುವುದು ಸೂಕ್ತವಲ್ಲ. ಒಂದು ವೇಳೆ ವಾಸ್ತುಶಾಸ್ತ್ರವನ್ನು ವಿರೋಧಿಸಿ ಅದನ್ನು ಮುಂದುವರೆಸಿದರೆ ಮನೆಗೆ ಬಡತನ ಆವರಿಸಿಕೊಳ್ಳುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೆಯೇ ಅಡುಗೆ ಮನೆಯಲ್ಲಿ ಎಂಜಲು ಪಾತ್ರೆಗಳನ್ನು ಮತ್ತು ಕೊಳಕು ಪಾತ್ರೆಗಳನ್ನು ತೊಳೆಯದೆ ಹಾಗೆ ಬಿಡಬಾರದು. ಆಗಾಗ ಶುಭ್ರ ಮಾಡುತ್ತಿರಬೇಕು. ಅದೇ ರೀತಿಯಾಗಿ ಅಡುಗೆ ಮನೆಯ ಮುಂಭಾಗದಲ್ಲಿ ಸ್ನಾನದ ಗೃಹವನ್ನು ಎಂದಿಗೂ ನಿರ್ಮಿಸಬಾರದು. ಅಡುಗೆ ಕೋಣೆ ಮತ್ತು ಬಾತ್ರೂಮ್ ಮುಖಾಮುಖಿಯಾಗಿರುವುದರಿಂದ ವಾಸ್ತುದೋಷ ಸೃಷ್ಟಿಯಾಗುತ್ತದೆ. ಇದು ಮನೆಯಲ್ಲಿ ಹಣದ ಅಭಾವಕ್ಕೆ ಕಾರಣವಾಗುತ್ತದೆ. ಮನೆಯಲ್ಲಿ ದರಿದ್ರ ಲಕ್ಷ್ಮಿ ನೆಲೆಸಿದರೆ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ. ನಗುವ ಸಂದರ್ಭದಲ್ಲಿಯೂ ಕೂಡ ನಗದೆ ನಿರ್ಲಕ್ಷ್ಯತನ ತೋರಿಸುತ್ತಾರೆ. ಸದಾ ಮಂಕಾಗಿರುತ್ತಾರೆ. ಹಾಗೆಯೇ ಮಕ್ಕಳು ಹೇಳಿದ ಮಾತು ಕೇಳುವುದಿಲ್ಲ. ಹಠಮಾರಿತನ ಹೆಚ್ಚಾಗುತ್ತದೆ. ಹಾಗೆಯೇ ಮಕ್ಕಳ ಆರೋಗ್ಯದಲ್ಲಿ ಪದೇ ಪದೇ ಏರುಪೇರಾಗುತ್ತಿರುತ್ತದೆ. ಯಾವುದೇ ತಿಂಡಿ ತಿನಿಸುಗಳಾಗಲಿ ಮನೆಯಲ್ಲಿ ಆದಷ್ಟು ಬೇಗ ಕೆಡುತ್ತಿರುತ್ತದೆ. ಹಾಲು ಕಾಯಿಸುವಾಗ ಅದು ಪದೇ ಪದೇ ಹೊಡೆದು ಹೋಗುತ್ತಿರುತ್ತದೆ. ಅಡುಗೆ ಸೀದು ಹೋಗುತ್ತಿರುತ್ತದೆ. ಮನೆಯ ವಾತಾವರಣವೇ ಸರಿ ಇರುವುದಿಲ್ಲ. ಕಾರಣವಿಲ್ಲದೆ ಅಳು ಬರುತ್ತಿರುತ್ತದೆ. ಇದೆಲ್ಲದಕ್ಕೂ ಕಾರಣ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ನೆಲೆಸಿರುವುದೇ ಆಗಿರುತ್ತದೆ. ಆದ್ದರಿಂದ ಸ್ನೇಹಿತರೆ, ಇಂತಹ ಸೂಚನೆಗಳು ನಿಮ್ಮ ಮನೆಯಲ್ಲಿಯೂ ಕಾಣಿಸುತ್ತಿದ್ದರೆ ಸೂಕ್ಷ್ಮವಾಗಿ ಗಮನಿಸಿ, ಆನಂತರ ಖಂಡಿತವಾಗಿ ಕೆಲವೊಂದು ಪರಿಹಾರಗಳನ್ನು ಪಾಲಿಸಿ. ಸ್ನೇಹಿತರೆ, ಮನೆಯನ್ನು ಆದಷ್ಟು ಶುಭ್ರವಾಗಿಡಿ. ಬೇಡದೇ ಇರುವಂತಹ ಮತ್ತು ಹಾಳಾಗಿರುವಂತಹ ವಸ್ತುಗಳನ್ನು ತೆಗೆದು ಬಿಡಿ. ಆಗಾಗ ಕ್ಲೀನ್ ಮಾಡುತ್ತೀರಿ. ಬೆಳಗ್ಗೆ ಮತ್ತು ಸಂಜೆ ಮನೆಯ ಅಂಗಳವನ್ನು ಶುಚಿಗೊಳಿಸಿ ಮತ್ತು ಮುಂಜಾನೆ ಎದ್ದಾಗ ಮನೆಯ ಅಂಗಳದಲ್ಲಿ ರಂಗೋಲಿಯನ್ನು ಹಾಕಿ. ಮನೆಯ ಮುಖ್ಯ ದ್ವಾರದ ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನಿಟ್ಟು ಹೂವನ್ನಿಟ್ಟು ಪೂಜೆ ಮಾಡಿ. ಈ ರೀತಿ ಮಾಡುವುದರಿಂದ ಮನೆಗೆ ತಾಯಿ ಲಕ್ಷ್ಮೀದೇವಿಯ ಆಗಮನವಾಗುತ್ತದೆ. ಹಾಗೆಯೇ ಮನೆ ಒರೆಸುವಾಗ ಆ ನೀರಿಗೆ ಚಿಟಿಕೆ ಅರಿಶಿನ ಮತ್ತು ಕಲ್ಲುಪ್ಪನ್ನು ಹಾಕಿ ಒರೆಸಬೇಕು ಮತ್ತು ಮನೆಯಲ್ಲಿ ದೇವರ ನಾಮ ಜಪ ಮಾಡಬೇಕು. ಪೂಜೆ ಮಾಡುವಾಗ ಮತ್ತು ಪೂಜೆಯ ಬಳಿಕ ಮನೆಯಲ್ಲಿ ಧೂಪ ಹಾಕಬೇಕು. ಧೂಪವನ್ನು ಮನೆಯ ಪ್ರತಿ ಮೂಲೆ ಮೂಲೆಗೂ ತೋರಿಸಬೇಕು. ಹೀಗೆ ಮಾಡುವುದರಿಂದ ಮನೆಯಲ್ಲಾಗುವಂತಹ ಬದಲಾವಣೆಯನ್ನು ನೀವೇ ನೋಡಬಹುದು. ಮನೆಯ ಸದಸ್ಯರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರುತ್ತದೆ. ಮಕ್ಕಳು ಹಠ ಮಾಡದೆ ಹೇಳಿದ ಮಾತು ಕೇಳುತ್ತಾರೆ. ಹಾಗೆಯೇ ನಿಮಗೆ ಸಾಧ್ಯವಾದರೆ ವಾರಕ್ಕೆ ಒಮ್ಮೆಯಾದರೂ ಗೋಮೂತ್ರವನ್ನು ಮನೆಗೆ ಸಿಂಪಡಿಸಿ. ಮನೆಯನ್ನು ಕತ್ತಲಾಗಿ ಇಡಬೇಡಿ. ಸೂರ್ಯನ ಬೆಳಕು ಮನೆಯೊಳಗೆ ಬರುವ ಹಾಗೆ ನೋಡಿಕೊಳ್ಳಬೇಕು. ಹಬ್ಬ ಹರಿದಿನಗಳನ್ನು ಹಿರಿಯರ ಸೂಚನೆಗಳ ಮೇರೆಗೆ ಆಚರಿಸಿ. ಹರಿದು ಹೋದ ಮತ್ತು ಕೊಳಕು ಬಟ್ಟೆಗಳನ್ನು ಧರಿಸಬೇಡಿ. ಶುಭ್ರವಾದ ಬಟ್ಟೆಗಳನ್ನು ಧರಿಸಿ. ಹೀಗೆ ಮಾಡುವಂತಹ ಕೆಲವೊಂದು ಸುಲಭ ಪರಿಹಾರಗಳೇ ನಿಮ್ಮ ಬಡತನವನ್ನು ದೂರ ಮಾಡುತ್ತದೆ. ದರಿದ್ರ ಲಕ್ಷ್ಮಿ ಮನೆಗೆ ಬರುವುದನ್ನು ತಡೆಯುತ್ತದೆ. ಸ್ನೇಹಿತರೆ, ಇನ್ನಷ್ಟು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.